ಸೊ ಇಷ್ಟೆಲ್ಲ ಪ್ರತಿಭಟನೆ ಆಗ್ತಾ ಇರಬೇಕಾದ್ರೆ ಪ್ರತಿಭಟನೆ ಮುಗ್ದಿಲ್ಲ ಕೊನೆಗೆ ಬೆಂಗಳೂರು ಕಾಂಗ್ರೆಸ್ ನಾಯಕ ಸಚಿವ ಸಾರಿಗೆ ಸಚಿವರಾಗಿದ್ದಂತಹ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಪ್ರತಿಭಟನಾ ಸ್ಥಳಕ್ಕೆ ಬಂದರು ಕಾವೇರಿ ನೀರಿನ ವಿಚಾರವಾಗಿ ಎಲ್ಲ ಸಂಘಟನೆಗಳು ಏನು ಬಂದ್ಗೆ ಕರೆ ನೀಡಿವೆ ನಿಮ್ಮ ಹೋರಾಟದ ಬಗ್ಗೆ ನಮ್ಗೆ ಗೊತ್ತಿದೆ ನಿಮ್ಮ ಹೋರಾಟದ ಜೊತೆ ಸರ್ಕಾರ ಇರುತ್ತೆ ನಿಮ್ಮ ಹೋರಾಟದ ವಿಚಾರ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೀನಿ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಸಂಕಷ್ಟದ ಒಂದು ಸೂತ್ರವನ್ನು ರೆಡಿ ಮಾಡಬೇಕಾಗಿತ್ತು ಸಂಕಷ್ಟದ ಸೂತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಕ್ರಮ ಕೈಗೊಳ್ಳಬೇಕು ಅಂತ ಇದೇ ವೇಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಒತ್ತಾಯವನ್ನು ಮಾಡಿದರು ಬೆಂಗಳೂರಿನ ಫ್ರೀಡಂ ಫಾರ್ಕ್ನಲ್ಲಿ ಕುರುಬೂರು ಶಾಂತಕುಮಾರ್ ಅವರ ಸಾರಥ್ಯದಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ರಾಮಲಿಂಗಾರೆಡ್ಡಿ ಮಾತನಾಡಿದರು ಕಾವೇರಿ ವ್ಯಾಪ್ತಿಯ ನಾಲ್ಕು ರಾಜ್ಯಗಳ ಸಿ ಎಂಗಳನ್ನು ಕಬೆ ಸಭೆ ಕರೆದು ಮಾತಾಡಬೇಕು ನಾವು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತೇವೆ ನಿಮ್ಮ ಮನವಿಯನ್ನು ಸಿ ಎಂ ಸಿದ್ದರಾಮಯ್ಯವರ ಗಮನಕ್ಕೆ ತಂದು ಚರ್ಚೆ ಮಾಡ್ತೇವೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು ರಾಮಲಿಂಗಾರೆಡ್ಡಿ ಬಂದು ಪ್ರತಿಭಟನೆ ಮಾಡಬೇಕು ಸೌಂದ ಸಾಂಕೇತಿಕ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದರು ಅವ್ರಿಗೇನೋ ಮನವಿಯನ್ನು ಕೊಟ್ಟರು ಆದರೆ ಇದಕ್ಕೆ ಸಂಬಂಧಪಟ್ಟು ಒಂದು ಕಡೆ ಬೆಂಗಳೂರು ಬಂದು ಕರ್ನಾಟಕ ಬಂದು ಕೂಡ ಆಗುತ್ತೆ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ ಇಡೀ ಕರ್ನಾಟಕ ಕಾವೇರಿ ಕಿಚ್ಚು ಜೋರಾಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿಯಿಂದ ಹಿಡಿದು ಹೋಟೆಲು ಉದ್ಯಮಿಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಕರ್ನಾಟಕಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಎಸ್ ಮುಂದಿನ ನ್ಯೂಸ್